ಏನ್ ಮಾಡ್ತಿದ್ದೇವೆ, ಇದು ನಿನ್ನೆ ಮೊನ್ನೆ ಕೂಗಲ್ಲ, ಸುಮಾರು 40-50 ವರ್ಷದಿಂದ ಹಿಂದೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಸುಮಾರು 90% ಕನ್ನಡಿಗ ಉದ್ಯೋಗವನ್ನು ಮೀಸಲಾಗಿಡಬೇಕು ಅಂತೇಳಿ ಒಂದು ಜಾರಿ ಮಾಡಿದ್ರು. ಅದೆಲ್ಲೋ ಒಂದ್ ಕಡೆ ಈಗಿನ ಸರ್ಕಾರಗಳನ್ನ ಗಾಳಿಗೆ ತೂರಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳಿ ನಾವೇನು ಒತ್ತಾಯ ಮಾಡ್ತಾ ಇದ್ದೇವೆ, ಇದು ಕೂಡಿದ ಖಂಡಿತ ಜಾರಿ ಆಗಬೇಕು. ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ಸುಮಾರು ಕರ್ನಾಟಕದಲ್ಲಿರತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಸರ್ಕಾರ ಇದಕ್ಕೆ ಕಿವಿ ಹಾಕೋತಾ ಇಲ್ಲ. ಇನ್ನು ಮುಂದಿನ ದಿನದಲ್ಲಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಇಡೀ ರಾಜ್ಯಾದ್ಯಂತ ಉದ್ಯಮದ ಓಡವನ್ನು ಕೈಗೆತ್ತಿಕೋಬೇಕಾಗ್ತದೆ. ಡಾಕ್ಟರ್ ಸರೋಜಿನಿ ಮಹಿಷಾ ವರದಿ ಏನು ಉಲ್ಲೇಖ ಆಗಿದೆ ಅದರಲ್ಲಿ ಕನ್ನಡಿಗನಿಗೆ ಸುಮಾರು 90% ಭಾಗ ಉದ್ಯೋಗ ಮೀಸಲಾಗಿ ಇಡಲೇಬೇಕು. ಯಾಕೆ ಇವತ್ತು ಹೊರರಾಜ್ಯದಿಂದ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲಿವೆ, ಪ್ರತಿಯೊಂದು ಇವತ್ತು ಬ್ಯಾಂಕ್ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಹೊರರಾಜ್ಯದಿಂದ ಬರ್ತಕ್ಕಂಥ ಯುಪಿ ಬಿಹಾರ ಆಂಧ್ರ ಪ್ರದೇಶ ಎಲ್ಲ ರಾಜ್ಯದಿಂದ ಬರ್ತಕ್ಕಂಥ ಅಂತರ್ಗಿರಿ ಮನೆ ಆಗ್ತಾ ಇದ್ರೆ ಫಸ್ಟು ಕನ್ನಡಿಗ ಉದ್ಯೋಗವನ್ನು ಮೀಸಲಾಗಿಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಈಗಾಗಲೇ ನಾವು CMಗೆ ಮನವಿ ಮಾಡಿಕೊಡ್ತಾ ಇದ್ದೀವಿ, ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಸಚಿವರಿಗೆ ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ. ಮಹಿಳೆಯರು ಇಷ್ಟೊತ್ತ ಕನ್ನಡದವ್ರಿಗೆ ಮತ್ತೆ ಆದ್ಯತೆ ಕೊಡಬೇಕು. ಸರೋಜಿನಿ ಮಹಿಷಾ ಅವರು ಏನು ಹೇಳ್ತಿದ್ದಾರೆ ಅವರ ಒಂದು ಪ್ರಕಾರ ನಮ್ಮ ಕರ್ನಾಟಕಕ್ಕೆ ಜಾಸ್ತಿ ಕನ್ನಡದಲ್ಲೇ ಕನ್ನಡದ ಆದ್ಯತೆ ಕೊಡೋದ್ರಿಂದ ನಮ್ಮಲ್ಲಿ ವಿನಂತಿ ಸರೋಜಿನಿ ಮಹಿಷಾ ಅವರ ಜಾರಿ ಆಗಬೇಕು ಅಂತೇಳಿ ಇವತ್ತು ಮುಂಜಿನ ಮೆರವಣಿಗೆಯನ್ನು ಮಾಡುವ ಮುಖೇನ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ತಿಳಿದಿರೋ ಹಾಗೆ ಸುಮಾರು ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಎಲ್ಲ ಒಂದು ಕಡೆ ಇದು ಜಾರಿ ಆಗಿತ್ತು. 90% ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕರ್ನಾಟಕದಲ್ಲಿ ಮೊದಲ ಆದ್ಯತೆ ಕನ್ನಡಿಗರಿಗೆ ಕೊಡಬೇಕು ಅಂತ ಮೊದಲು ಜಾರಿ ಆಗಿತ್ತು. ಎಲ್ಲೋ ಈಗಿನ ಸರ್ಕಾರಗಳು ಅದನ್ನು ಗಾಳಿಗೆ ಕೈ ಮಾಡಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಹೊರ ರಾಜ್ಯದವರಿಗೆ ಮತ್ತು ಆಯ್ಕೆ ಕೊಡೋದು ಸ್ಟಾಪ್ ಮಾಡಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಫಸ್ಟು ಮೊದಲು ಉದ್ಯೋಗ ಸಿಗಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕೂಡಲೇ ಜಾರಿಯಾಗಬೇಕು. ಈಗಾಗಲೇ ಸಂಬಂಧಪಟ್ಟ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾರ್ಮಿಕ ಇಲಾಖೆ ಸಚಿವರು ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಕೂಡಲೇ ಇದು ಜಾರಿಯಾಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ಕನ್ನಡ ರಾಜ್ಯೋತ್ಸವ ಇದೆ, ಹಾಗಾಗಿ ಕನ್ನಡದ ಜಾರಿಗೆ ಬಂತು. ಅದರಲ್ಲಿ ಕನ್ನಡಿಗರಿಗೆ ತುಂಬ ಅನ್ಯಾಯ ಮಾಡ್ತಿದ್ದಾರೆ. ಹೊರ ರಾಜ್ಯದವರಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಈ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಾರ್ವಭೌಮ, ಹಾಗಾಗಿ ಕನ್ನಡಿಗರಿಗೆ 70% ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಅದು ಯಾವುದೇ ಆಗಿರಲಿ, ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, LIC ಆಗಿರ್ಬೋದು, ಯಾವುದೇ ಆದರೆ ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಜಯ ಕರ್ನಾಟಕ ಸಂಘಟನೆ ಎತ್ತುಕೊಳ್ಳುತ್ತದೆ. ಸರ್ ಒಂದು ನಿಮಿಷ ಇದು ಇಡೀ ಇಡೀ ಮಂಗೆ ಹೇಳ ಓಕೆ. ಇವತ್ತು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಸಾಂಕೇತಿಕವಾಗಿ ಬೆಂಗಳೂರು ನಗರದಲ್ಲಿ ಮುಂದಿನ ಒಂದು ಮೆರವಣಿಗೆ ನಾವು ಏನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಒಂದೇ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಆಗಬೇಕು ಅಂದ್ಬಿಟ್ಟು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನು ಅಂದರೆ ಕನ್ನಡಿಗರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ರೂಪವನ್ನು ಈ ಒಂದು ವರದಿಯಲ್ಲಿದೆ. ಅದಕ್ಕೋಸ್ಕರ ಜೈ ಕರ್ನಾಟಕ ಸಂಘಟನೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ನಾ ಇದರ ಬಗ್ಗೆ ವಿಶೇಷವಾಗಿ ಆಗಲೇ ನಾವು ಕಳೆದ ಒಂದು 2-3 ವರ್ಷದ ಹಿಂದೆಯೂ ಸಹ ಈ ಒಂದು ಹೋರಾಟವನ್ನು ನಾವು ಮಾಡಿದ್ದೋ. ಅದಕ್ಕೆ ಇವತ್ತಿನ ಸಹ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡೋದ್ರ ಜೊತೆಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಶೀಘ್ರವಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಯನ್ನು ಮಾಡಿ ಕನ್ನಡಿಗರಿಗೆ ಒಳ್ಳೆಯ ಅವಕಾಶ ಕೊಡುವಂಥ ಕೆಲಸವನ್ನು ಸರ್ಕಾರದವರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೋರಾಗಿ ಜೋರಾಗಿ ಉದ್ಯೋಗ ಸಿಗಲೇಬೇಕು.
ಹೋರಾಟ.